ಪಶುವೈದ್ಯ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಬಹಳಷ್ಟು ದಿವಸ ತುಂಬ ಪೆಂಡಿಂಗ್ ಆಗಿತ್ತು. ಈಗ ಅದರ ಶುಭಕಾಲ ಕೂಡಿ ಬಂದಿದೆ. ಈ ಹೊಸ ಪಶುವೈದ್ಯ ಆಸ್ಪತ್ರೆಯ ಶಂಕುಸ್ಥಾಪನಾ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಶಾಸಕರು, ವಿಧಾನಸಭೆ ಶಾಸಕರು ಮತ್ತು ರಾಜ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಮಾನ್ಯ ಶ್ರೀ ಎಸ್ ಪುನ್ನಣ್ಣವರು ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಹಾಗೆ ಈ ಶಂಕುಸ್ಥಾಪನಾ ಸಮಾರಂಭಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅರುಣ್ ಮಾಚೆಯವರು, ಅವರು ಸಹ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು. ಹಾಗೆ ಮಾಜಿ MLC ಅವರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ, ಹಿರಿಯ ನಾಗರಿಕರು ಬಂದಿದ್ದಾರೆ. ಎಲ್ಲರಿಗೂ ಸಹ ನಾನು ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರಿ ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಳ್ಳುತ್ತೇನೆ. ನಾನು ಮಾನ್ಯ ಶಾಸಕ ಪೂಜ್ಯಂ ಸಮರ್ಪಯಾಮಿ ವನಸ್ಪತಿ ದೋಪೇಭ್ಯೋ ನಮಃ. ಮಹಾಭೂಜ್ಯಂ ಸಮರ್ಪತಿ ಯುತಾಭ್ಯೋ ನಮಃ. ಗುಲ್ಲೇ ಪೂಜ್ಯ ಮಹಾಭೂಜ್ಯ ಯುತಾಭ್ಯೋ ನಮಃ. ಪೂಜ್ಯಂ ಸಮರ್ಪಯಾಮಿ ಮಹಾವನಸ್ಪತಿ ದೋಪೇಭ್ಯೋ ನಮಃ. ಪೂಜ್ಯಂ ಸಮರ್ಪಯಾಮಿ ವಾಂ ಸರ್ವದೇವತ ಮಹಾಭೂಜರಿ ಶ್ರೀಯುತಾಭ್ಯೋ ನಮಃ. ಶ್ರೀಯುತಾಭ್ಯೋ ನಮಃ. ಸ್ಥಾನ ದೇವತಾಯ ನಮಃ. ಶ್ರೀ ಮಹಾಭೂಜರಿ ಯುತಾಭ್ಯೋ ನಮಃ. ಪ್ರಾಣಾಯ ಸ್ವಾಹ, ಉದಾನೇ ಸ್ವಾಹ, ಭ್ರಮಣೇ ಸ್ವಾಹ, ಸಮಾನೇ ಸ್ವಾಹ, ಉದಾನೇ ಸ್ವಾಹ. ಮಹಾನ್ನೋಗಾಯ ಮಹಾನೈವೇದ್ಯ ದೇವತಾಭ್ಯೋ ನಮಃ. ಭೂಮಿ ಪ್ರಾರ್ಥನಾ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಅಕ್ಷರಾ ದೇವತಾಭ್ಯೋ ನಮಃ. ಶ್ರೀ ಮಹಾಕಾವೇರಿ ತಾಯಿ ಪ್ರಾರ್ಥನಾ ಮಹಾಭೂತ ದೇವತಾಭ್ಯೋ ನಮಃ. ಭೂಮಿ ಲಕ್ಷ್ಮೀ ದೇವಿ ಪ್ರಾರ್ಥನಾ ಶ್ರೀ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಮಹಾಪೂಜ್ಯ ದೇವತಾಭ್ಯೋ ನಮಃ. ಮಹಾನಂದೇಶ್ವರ ಸ್ವಾಮಿ ಪ್ರಾರ್ಥನಾ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಮಹಾಬಸವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಮಹಾಗಣಪತಿ ಪ್ರಾರ್ಥನಾ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಹೇ ಗ್ರಂಥಾಯ ವಿದ್ಮಹೆ ಮಹಾದೇವಾಯ ವೀಮಹೆ ತನ್ನಾರುದ್ರಂ ಪ್ರಚೋದಯಾತು ಮಹಾಗಣಪತಿ. ವಾಂ ನಮಸ್ತೆ ದೇವತಾಭ್ಯೋ ನಮಃ. ವಾಂ ಹಿರಣ್ಯವಾದ್ರಂ ಮದಾ ಪೂರ್ಣಂ ದರಾಧೇ ಮದಂ ವ್ಯೋಜಾನಿಧಿ ಏಕದಾ ಬ್ರಹ್ಮಣೋ ಪಾರಿದೇ ಏಕದೈವ ಯಜಮಾನಾಯ ಸೇಜೋರುದಾದಿ ಈಶಾನ ಸರ್ವವಿಜ್ಞಾನಂ ಈಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪದೇ ಬ್ರಹ್ಮಣೋಧಿಪದೇ ಬ್ರಹ್ಮಾ ಶಿವೋಮೇಸ್ತು ಸದಾಶಿವಂ. ಮಹಾಮಂಗಳಾರತಿ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಮಹಾಮಂಗಳಾರತಿ ದೇವತಾಭ್ಯೋ ನಮಃ. ಕುರುಲೇ ಪ್ರಾರಂಭ ಮಹಾಭುಜದೇವತಾಭ್ಯೋ ನಮಃ. ಭೂಮಿ ಭುಜ ದೇವತಾಭ್ಯೋ ನಮಃ. ಶುಭಂ ಹಸ್ತು ದೇವತಾಭ್ಯೋ ನಮಃ. ಶಂಕುಸ್ಥಾಪನ ಮಹಾಸಮರಂಭ ದೇವತಾಭ್ಯೋ ನಮಃ. ಪೂಜ್ಯಾಂ ಸಮರ್ಪಯಾಮಿ ಈ ಗ್ರೂಪ್ ನಿಮಗೆ ಗೊತ್ತಿದೆ. ಏನೋ ತೆಗೆದ್ರು ಇಪ್ಪತ್ತೊಂಬತ್ತು ಡಿ ಗ್ರೂಪ್ ಇದ್ರೆ ಸರ್ ಇನ್ಸ್ಟಿಟ್ಯೂಷನ್ ಓಪನ್ ಇರುತ್ತೆ ಸರ್. ಏನಾದ್ರು ಒಂದು ಆಕ್ಟಿವಿಟಿ ಎಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಒಬ್ಬನೇ ಸರ್. ಇವರೊಬ್ಬರೇ ಮುದುಕೆರೆಯಿಂದ 3 ದಿವಸ ಬೇರೆಯವ್ರನ್ನ ಕರೆಸಿಕೊಡ್ತೇನೆ. ಮುದುಕೆರೆಯಿಂದ 3 ದಿವಸ ಬೇರೆಯವ್ರನ್ನ ಕರೆಸಿಕೊಡ್ತಾರೆ. ಮತ್ತು ಔಟ್ ಸೋರ್ಸ್ಗೆ ಒಂದು 700 ಪ್ರಪೋಸಲ್ ಗುಣಿಕಪ್ಪ ಸರ್. ಹೊಸ ತಾಲೂಕು ಆಗಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಇನ್ನೂ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ ಸರ್. ಹೊಸ ತಾಲೂಕು ಆಗಿರೋದು ಅಡ್ಮಿನ್ ಒಂದು ಬಿಟ್ಟು ಇಬ್ರು ಸಿಒ ಪೋಸ್ಟ್ ಇರುತ್ತೆ. ಕ್ರಿಯೇಟ್ ಆಗ್ತಾ ಇದ್ದಿದ್ದು ಇರೋ ಪೋಸ್ಟ್ ಫಿಲ್ಅಪ್ ಆದ್ರೆ ಎಷ್ಟು ಸಮಾಧಾನ ಆಗುತ್ತೆ. ಜೀರೋ ಸ್ಟಾಫ್ ಇರತಕ್ಕಂಥವು ಆಲ್ಮೋಸ್ಟ್ 10+ ಇನ್ಸ್ಟಿಟ್ಯೂಷನ್. ನೂತನವಾದ ತಾಲೂಕು ರಚನೆಯಾದ ನಂತರ ಹೊನ್ನಂಪೇಟೆ ತಾಲೂಕಿಗೆ ಇವತ್ತು ಒಂದು ಪಶು ಆಸ್ಪತ್ರೆಯ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಆಡಳಿತ ಕಚೇರಿ ಪಶು ಆಸ್ಪತ್ರೆ ಮತ್ತು ಆಡಳಿತ ಕಚೇರಿಯ ಕಟ್ಟಡ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಮೊದಲಿ ಪೂಜೆ ನಡೆಸಿ ದೇವರಲ್ಲಿ ಅತಿ ಸುಗಮವಾಗಿ ಈ ಒಂದು ಕಟ್ಟಡ ನಿರ್ಮಾಣ ಆಗಲಿ. ನಮ್ಮ ಕಾಂಟ್ರಾಕ್ಟ್ನವರು ಇಂಜಿನಿಯರ್ ಕೂಡ ಇಲ್ಲಿದ್ದಾರೆ. ಅವರು 6 ತಿಂಗಳ ಗಡು ಅಷ್ಟರಲ್ಲಿ ನಿರ್ಮಾಣ ಮಾಡ್ತೀವಿ, 13ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಅದನ್ನು ಕೂಡ ಇವಾಗ ಅವರಿಂದ ಎಲ್ಲ ಅವರ ಪ್ಲ್ಯಾನ್ಗಳು ಮತ್ತು ಎಸ್ಟಿಮೇಷನ್ ಎಲ್ಲ ಪಡ್ಕೊಂಡು ಅದನ್ನು ಇಲ್ಲಿಯ ನಿರ್ದೇಶಕರು ಯಾರಿದ್ದಾರೆ ಅವರು ಮಾನಿಟರ್ ಮಾಡಿ ಇದನ್ನು 6 ತಿಂಗಳ ಒಳಗಡೆ ಮುಗಿಸ್ಬೇಕು. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಸಮಯಕ್ಕೆ ತಕ್ಕಂಗೆ ಮುಗಿದ್ರೆ ಭಾಳ ದೊಡ್ಡ ಸಾರ್ವಜನಿಕ ಸಂಪತ್ತು ಉಳಿತದೆ. ಅದರಿಂದ ಕೆಲಸಗಳಾಗಬೇಕು. ತಾಲೂಕು ರಚನೆಯಾದ ನಂತರ ಭಾಳ ಮೂಲಭೂತ ಸೌಕರ್ಯಗಳ
ನೀಡುವಂಥದ್ರಲ್ಲಿ ಸರ್ಕಾರ ಮುಂದಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಒಂದ್ಕೊಡ್ತೀವಿ. ಪುನ್ನಂಪೇಟೆ ತಾಲೂಕಿಗೆ ಒಂದು ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆಗ್ತದೆ. ಯೋಜನೆ ವೆಚ್ಚ ಯೋಜನಾ ವೆಚ್ಚ ತಾಲೂಕು ಸೌಧ ಕೂಡ ನಿರ್ಮಾಣ ಆಗಲಿಕ್ಕೆ ಈಗಾಗಲೇ ಪ್ರಾಜೆಕ್ಟ್ ಆಗಿದೆ. ಇಲ್ಲ ಈಗ ಚೇಂಜ್ ಆಯಿತು. ತಾಲೂಕು ಸೌಧ 500 ಲಕ್ಷ. ಬೇರೆ ಕೇಳ್ತಾ ಇದ್ದೀನಿ. ನಾನು ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಕೊಡಗು ಜಿಲ್ಲೆ. ಇವತ್ತಿನ ದಿವಸ ನಮ್ಮ ಪೊನ್ನಂಪೇಟೆ ಹೊಸದಾಗಿ ತಾಲೂಕು ರಚನೆಯಾದ ಪ್ರಯುಕ್ತ ಈ ಒಂದು RIDF ಟ್ರಾಂಚ್ 28 ಅಡಿಯಲ್ಲಿ ನೂತನ ಪಶು ಆಸ್ಪತ್ರೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸುವ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಒಂದು ಹೊಸದಾಗಿ ತಾಲೂಕು ರಚನೆಯಾದ ಪ್ರಯುಕ್ತ 53.6 ಲಕ್ಷ ಒಂದು ಅನುದಾನದ ಅಡಿಯಲ್ಲಿ ನೂತನವಾದ ಪಶು ಆಸ್ಪತ್ರೆಯನ್ನು ಈಗ ತಾನೇ ಈ ಸನ್ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂಥ ಶ್ರೀಯುತ ಎಸ್ ಪೊನ್ನಣ್ಣವರು ಭೂಮಿ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ. ಈ ಒಂದು ಸುಸಜ್ಜಿತವಾದ ಪಶು ಆಸ್ಪತ್ರೆ ಆಗೋದ್ರಿಂದ ಈ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಇದು ಒಳ್ಳೆಯದಾಗುತ್ತದೆ ಅಂತ ನನ್ನ ಆಶಾಭಾವನೆ. ನಾನು ಡಾಕ್ಟರ್ ಶಾಂತೇಶ್ ಅಂತೇಳಿ, ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಪೊನ್ನಂಪೇಟೆ ತಾಲೂಕು. ಈ ದಿನ ಪೊನ್ನಂಪೇಟೆ ಹೊಸ ತಾಲೂಕು ಆದ ನಂತರ ಹೊಸ ತಾಲೂಕಿಗೆ ಪಶು ಆಸ್ಪತ್ರೆಯ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡರು. ಬಹುಶಃ ಬೇರೆ ಎಲ್ಲ ಇಲಾಖೆಗಳಿಗಿಂತ ನಮ್ಮ ಇಲಾಖೆ ಮುಂದೆ ಇದ್ದು ವಿರಾಜಪೇಟೆ ತಾಲೂಕಿನಿಂದ ಬೇರ್ಪಡೆಗೊಂಡು ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಸಹ ನಮ್ಮ ಇಲಾಖೆಗೆ ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ತಾಲೂಕು ಪಶುವೈದ್ಯ ಆಸ್ಪತ್ರೆಯ ಹೊಸ ಕಟ್ಟಡದ ಶಂಕುಸ್ಥಾಪನೆ ಈ ದಿನ ನೆರವೇರಿದೆ. ಮಾನ್ಯ ಶಾಸಕರಲ್ಲಿ ನಮ್ಮ ತಾಲೂಕಿನ ಚಿತ್ರಣವನ್ನು ಮತ್ತು ಸಂಸ್ಥೆಗಳ ವಿವರಗಳನ್ನು ನಾವು ನೀಡಿದ್ದೇವೆ. ಖಾಲಿ ಇರುವ ಹುದ್ದೆಗಳ ಪಶುವೈದ್ಯಾಧಿಕಾರಿಗಳ ಹುದ್ದೆ, ಪಶುವೈದ್ಯ ಇದು ಸಹಾಯಕರ ಹುದ್ದೆಗಳನ್ನು ಸಹ ಮಾನ್ಯ ಶಾಸಕರಿಗೆ ನಾವು ಮನವಿ ಮಾಡಿದ್ದೇವೆ. ಸರ್ಕಾರದ ಮಟ್ಟದಲ್ಲಿ ನಾನು ಪ್ರಯತ್ನಪಟ್ಟು ಎಲ್ಲ ಆಸ್ಪತ್ರೆಗಳಿಗೂ ಹುದ್ದೆಗಳನ್ನು ತುಂಬೋದಕ್ಕೆ ನಾನು ನೆರವು ನೀಡ್ತೀನಿ ಅಂತೇಳಿ ಮಾನ್ಯ ಶಾಸಕರು ಭರವಸೆ ನೀಡಿದ್ದಾರೆ. ಹಾಗೆಯೇ ಈ ಕಟ್ಟಡವನ್ನು ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟು 4 ಅಥವಾ 5 ತಿಂಗಳಲ್ಲಿ ಈ ಕಟ್ಟಡ ಮುಗಿಸಬೇಕು. 5 ತಿಂಗಳ ನಂತರ ಬಂದು ನಾನು ಈ ಕಟ್ಟಡದ ಉದ್ಘಾಟನೆಗೆ ನಾನು ಬರ್ತೀನಿ ಅನ್ನೋ ಎಚ್ಚರಿಕೆಯನ್ನು ಸಹ ಗುತ್ತಿಗೆದಾರನಿಗೆ ಕೊಟ್ಟು ಕಟ್ಟಡದ ಗುಣಮಟ್ಟವನ್ನು ಸಹ ಕಾಪಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಗುತ್ತಿಗೆದಾರರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.